ನನ್ನ ಹೆಸರು ರಿಕ್ ಹಾಲ್. ನಾನು ಬ್ರಿಟನ್ನಿನಲ್ಲಿಯೇ ಇಗ್ನೈಟ್ ಎಂಬ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿದ್ದೇನೆ. ಇಂದು ನಾನು ಆಯುಕಾದಲ್ಲಿ ಈ ಧ್ವನಿ ಪ್ರಯೋಗವನ್ನು ಮಾಡಿ ತೋರಿಸುವನಿದ್ದೇನೆ. ಇದು ಒಂದು ಹುರಿ ಹಾಕಿದ ಸ್ಪ್ರಿಂಗದಂತಿರುವ ಸ್ಲಿಂಕಿ ಸ್ಲಿಂಕಿ. ಇದನ್ನು ಹಾಗೆ ಬಿಟ್ಟರೆ ಅದು ಮೇಲೆ ಕೆಳಗೆ ಹೋಗುವುದು. ಒಂದು ಪಾತ್ರೆ ಹಾಗೂ ಸ್ಲಿಂಕಿಯನ್ನು ಉಪಯೋಗಿಸಿ ನಾವು ಈ ಧ್ವನಿಯನ್ನು ವಿಸ್ತರಿಸುವ ಪ್ರಯೋಗವನ್ನು ಮಾಡಬಹುದು. ಸ್ಲಿಂಕಿಯನ್ನು ಪ್ಲಾಸ್ಟಿಕದ ಪಾತ್ರೆಗೆ ಅಂಟಿಸಿದೆ. ಇದನ್ನು ನೀವು ಆಂಪ್ಲಿಫೈಯರ್ದಂತೆ ಉಪಯೋಗಿಸಬಹುದು. ಸ್ಲಿಂಕಿಯ ಮಿಡಿತದ ಧ್ವನಿ ಈ ಪಾತ್ರೆಯಿಂದ ದೊಡ್ಡದಾಗಿ ಬರುವುದು, ಕಿವಿಗಿಡಚಿಕ್ಕುವ ಧ್ವನಿ ಮಾಡುವುದು, ಪ್ಲಾಸ್ಟಿಕ್ ಕಪ್ಪದಲ್ಲಿ ಹವೆ ಅಲುಗಾಡುವುದು ಮತ್ತು ಅದು ಧ್ವನಿ ದೊಡ್ಡದಾಗುವುದು. ನಾವೀಗ ಇದನ್ನು ನೋಡುವ. ಇದು ಒಂದು ಬಹು ಸುಲಭವಾದ ಪ್ರಯೋಗ, ಬಳಕೆಯಲ್ಲೇ ವಸ್ತುಗಳನ್ನು ಉಪಯೋಗಿಸಿ ಮಾಡಿದ ಈ ಪ್ರಯೋಗ. ಇದಕ್ಕೇನೆ ವಿಜ್ಞಾನವೆಂದು ಹೆಸರು ಎಂಬುದರ ಬಗ್ಗೆ ಕುತೂಹಲ ಮಾಡುವ ಬಗೆ. ನಮ್ಮ ಕಿವಿಯಲ್ಲಿಯ ಕಸಗುಡಿಸುವ ಧ್ವನಿಯನ್ನು ವಿಸ್ತರಿಸಲಾಗಿದೆ. ಇದನ್ನೇ ನೀವು ಈ ಪ್ರಯೋಗದಲ್ಲಿ ಕಂಡುಹಿಡಿದಿದ್ದೀರಿ. ಪ್ಲಾಸ್ಟಿಕ್ದ ಕಪ್ಪನ್ನು ಆಂಪ್ಲಿಫೈಯರ್ದಂತೆ ಇಲ್ಲಿ ಮಾಡಿದ್ದೇವೆ. ಇದನ್ನು ಕೈಯಲ್ಲಿ ಹಿಡಿ. ಈಗ ನಿನಗೆ ಈ ಸಪ್ಪಳ ದೊಡ್ಡದಾಗಿ ಕೇಳುವುದು. ಈ ಸ್ಲಿಂಕಿ ಕಪ್ಪದ ಕೆಳಬದಿಯಿಂದ ಬಂದಿದೆ ಹಾಗೂ ಅದು ಕಪ್ಪದಲ್ಲಿಂದ ಹವೆಯಲ್ಲಿ ಮಿಡಿತವನ್ನು ಮಾಡುತ್ತದೆ. ಕೈಯಲ್ಲಿ ಈಗ ನಾನು ಸಪ್ಪಳ ಮಾಡಿ ತೋರಿಸುತ್ತೇನೆ. Can you all hear that? Yes. And that's all because the spring is coming through the bottom of the cup and it makes the air vibrate much louder. So it is an amplifier.